ಚಲನಚಿತ್ರವೆಂಬ ಬೆಳ್ಳಿ ಮೋಡದ ಅಂಚಿನಿಂದ ಮೂಡಿ ಬಂದ ಮಿನುಗುತ್ತಾರೆ ಕಲ್ಪನಾ. ಕನ್ನಡ ಚಿತ್ರರಂಗದಲ್ಲಿ ಒಂದು ಅಭೂತಪೂರ್ವ ನಕ್ಷತ್ರ. ಅವರು ಬದುಕಿದ್ದು ಕೇವಲ 36 ವರ್ಷ. ಕಲ್ಪನಾ 1943 ಜನಿಸಿದರು. ಅವರ ಮೂಲ ಹೆಸರು ಶರತ್ಲತಾ. ಕಾಸರಗೋಡಿನ ಉಪ್ಪಳದ ಬೇಕೂರು ಅವರ ಊರು. ಕಲ್ಪನಾ ಅವರ ತಂದೆ ಕೃಷ್ಣಮೂರ್ತಿ, ತಾಯಿ ಜಾನಕಮ್ಮ. ಮೂಲತಃ ಕಲಾವಿದರ ಕುಟುಂಬಕ್ಕೆ ಸೇರಿದಲ್ಲದವರಾದರೂ ಕಲ್ಪನಾ ಅವರಿಗೆ ಕಲಾವಿದೆಯಾಗಬೇಕೆಂಬ ಕನಸು ಬೆಳೆಯುವ ವಯಸ್ಸಿನಲ್ಲೇ ಮೈಗೂಡಿಕೊಂಡಿತ್ತು. ಸ್ತ್ರೀ ನಾಟಕ ಮಂಡಳಿಯ ಮೂಲಕ ರಂಗಭೂಮಿ ಪ್ರವೇಶಿಸಿದ ಕಲ್ಪನಾ ಅವರನ್ನು 1963 ಬಿಆರ್ ಪಂತುಲು ಅವರು ಸಾಕುಮಗಳು ಚಿತ್ರದ ಮೂಲಕ ಪರಿಚಯಿಸಿದರು. ಕನ್ನಡದ ಸಾಮಾಜಿಕ ಕಥಾನಕಗಳನ್ನು ಆಯ್ದು ನಿರ್ಮಿಸಿದ ಚಲನಚಿತ್ರಗಳಲ್ಲಿ ಯಾವಾಗಲೂ ಪ್ರಥಮ ಆದ್ಯತೆಯ ನಟಿಯಾಗಿ ಮೇಳೈಸಿದ ಕಲ್ಪನಾ ಅವರ ಚಿತ್ರಗಳ ಪಾತ್ರಗಳು ನಾಯಕ ನಟ ಪ್ರಧಾನವಾದ ಚಿತ್ರರಂಗದಲ್ಲಿ ಒಂದು ಅಪರೂಪವೆನಿಸುವಂತದ್ದು. ಅಂದಿನ ಪ್ರಖ್ಯಾತ ನಾಯಕರುಗಳಾದ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ರಾಜೇಶ್ ಮುಂತಾದವರ ಚಿತ್ರಗಳಲ್ಲಿ ಆ ಪ್ರತಿಭೆಗಳಿಗೆ ಪೂರಕವಾಗಿ ತಮ್ಮ ಪ್ರತಿಭೆಯನ್ನು ಮೇಳೈಸಿದ ಅನನ್ಯ ಕಲಾವಿದೆ ಕಲ್ಪನಾ. ಇನ್ನಿತರ ಕಲಾವಿದರ ಜೊತೆ ನಟಿಸಿದಾಗಲಂತೂ ಕಲ್ಪನಾ ಅವರ ಚಿತ್ರಗಳಲ್ಲಿ ಅವರದೇ ಪ್ರಾಧಾನ್ಯ ಪೂರ್ಣ ವಿಜೃಂಭಣೆ. ಎನ್ ಲಕ್ಷ್ಮೀನಾರಾಯಣ್ ಅವರ ಪ್ರಸಿದ್ಧ ಚಿತ್ರಗಳಾದ ನಾಂದಿ, ಉಯ್ಯಾಲೆ, ಮುಕ್ತಿ, ಪುಟ್ಟಣ ಕಣಗಾಲರ ಬೆಳ್ಳಿಮೋಡ, ಗೆಜ್ಜೆಪೂಜೆ, ಕಪ್ಪು ಬಿಳುಪು, ಶರಪಂಜರ, ಕರುಳಿನ ಕರೆ, ಆರ್ ಎನ್ ಜಯಗೋಪಾಲ್ ಅವರ ಕೆಸರಿನ ಕಮಲ, ಶಿವರಾಮ್ ಕಾರಂತರ ಮಲಯ ಮಕ್ಕಳು ಮುಂತಾದ ಚಿತ್ರಗಳೇ ಅಲ್ಲದೆ ಸೀತಾ, ಅರಿಶಿಣ ಕುಂಕುಮ, ನಾರಿ ಮುನಿದರೆ ಮಾರಿ, ಯಾವ ಜನ್ಮದ ಮೈತ್ರಿ, ಭಲೇ ಅದೃಷ್ಟವೋ ಅದೃಷ್ಟ, ನಾ ಮೆಚ್ಚಿದ ಹುಡುಗ, ಸರ್ವಮಂಗಳ, ಗಾಂಧಿನಗರ, ಹಣ್ಣೆಲೆ ಚಿಗುರುದಾಗ, ಬೆಳುವಲದ ಮಡಿಲಲ್ಲಿ, ಗಂಧದ ಗುಡಿ, ಎರಡು ಕನಸು, ಬಯಲುದಾರಿ, ವಂಶಜ್ಯೋತಿ, ದಾರಿ ತಪ್ಪಿದ ಮಗ, ವಿಜಯವಾಣಿ ಮುಂತಾದ ಚಿತ್ರಗಳಲ್ಲಿ ಕಲ್ಪನಾ ನಿರ್ವಹಿಸಿದ ಪಾತ್ರಗಳು ಕನ್ನಡಿಗರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿವೆ. ಕಲ್ಪನಾ ಅತ್ಯುತ್ತಮ ಬರಹಗಾರ್ತಿಯೂ ಆಗಿದ್ದರು. ಮಲ್ಲಿಗೆ ಮಾಸಪತ್ರಿಕೆಯಲ್ಲಿ ಅವರು ಮೂಡಿಸಿದ್ದ ಅಂಕಣದಲ್ಲಿ ಅವರಿಗಿದ್ದ ವ್ಯಾಪಕ ಓದು, ತಾವು ಅಭಿನಯಿಸಿದ ಪಾತ್ರಗಳಲ್ಲಿ ಅವರಿಗಿದ್ದ ಆಳದ ಅರಿವಿನ ವ್ಯಾಪಕ ಒಳನೋಟಗಳಿವೆ. ಕಲ್ಪನಾ ಅವರ ಶರಪಂಜರ ಅಂತಹ ಚಿತ್ರಗಳು ಬಹಳಷ್ಟು ಯಶಸ್ವಿ ಎನಿಸಿದ್ದು ಹೌದಾದರೂ ಪುಟ್ಟಣ್ಣ ಕಣಗಾಲರ ನಿರ್ದೇಶನ ಕಲ್ಪನಾ ಅವರಿಂದ ಸ್ವಲ್ಪ ಓವರ್ ರಿಯಾಕ್ಟಿವ್ ಅಭಿನಯವನ್ನು ಹೊರತಂದಿತ್ತಲ್ಲವೇ ಎಂಬಂತಹ ಅನಿಸಿಕೆಗಳು ಕೂಡ ಮೂಡುತ್ತವೆ. ಕಲ್ಪನಾ ತಮ್ಮ ಅಭಿನಯ ಕ್ಷೇತ್ರವನ್ನು, ತಮ್ಮ ಬದುಕನ್ನು ಎಷ್ಟರ ಮಟ್ಟಿಗೆ ತಾದ್ಯಾತ್ಮಗೊಳಿಸಿಕೊಂಡು ಬಿಟ್ಟಿದ್ದರೆಂದರೆ ಅವರು ಹೊರಗಡೆ ಮಾತನಾಡುವಾಗಲೂ ತಮ್ಮ ಅಭಿನಯದ ನಾಟಕೀಯತೆಯ ದಾಟಿಯಲ್ಲೇ ಅಭಿವ್ಯಕ್ತಿಸುತ್ತಿದ್ದರು. ಒಬ್ಬ ಕಲಾವಿದರು ತಾವು ಅಭಿನಯಿಸುವ ಸುಂದರ ಪಾತ್ರಗಳಂತೆಯೇ ಸುಂದರವಾದ ಬದುಕನ್ನು ಬದುಕಿದ್ದರೆ ಅದೊಂದು ಸಂತಸಪೂರ್ಣ ಕಥಾನಕವಾದೀತು. ಆದರೆ ಒಬ್ಬ ಕಲಾವಿದರು ತಾವು ಅಭಿನಯಿಸುವ ದುರಂತ ಪಾತ್ರವೇ ಆಗಿಬಿಡುವುದು ಮಾತ್ರ ಊಹಿಸಲಾಗದಂತದ್ದು. ದುರದೃಷ್ಟವಶಾತ್ ಕಲ್ಪನಾ ಅವರ ಬದುಕು ಅವರು ಅಭಿನಯಿಸಿದ ಕೆಲವೊಂದು ದುರಂತ ಪಾತ್ರಗಳ ಪ್ರತಿಫಲನವೋ ಎಂಬಂತಹ ಸಾಲಿನಲ್ಲಿ ಕೊನೆಗೊಂಡದ್ದು ಖೇದಕರವಾದದ್ದು. May 13, 1979 ಕಲ್ಪನಾ ನಮ್ಮಿಂದ ದೂರವಾದರು. ಇವೆಲ್ಲವುಗಳನ್ನು ಮೀರಿ ಕಲ್ಪನಾ ಅವರು ತಾವು ಈ ಇಹಲೋಕದಿಂದ ಕಣ್ಮರೆಯಾಗುವುದಕ್ಕೆ ಮುಂಚೆ ತಮ್ಮ ಕಾರ್ಯಕ್ಷೇತ್ರವಾದ ಚಿತ್ರರಂಗದಲ್ಲಿ ಒಂದು ಅಪೂರ್ವ ಮಿನುಗುತಾರೆಯಂತೆ ಪ್ರಜ್ವಲಿಸಿ ಕಣ್ಮರೆಯಾದರು ಎಂಬುದು ಮಾತ್ರ ನಿಜ. ಈ ಮಿನುಗುತಾರೆಯ ಚೇತನಕ್ಕೆ ಕಲಾಭೂಮಿಯ ಗೌರವಗಳು. ಲಾ 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 ಲಾ